ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೆ. ಈ ಕ್ಷಣದ ಹೆಡ್ಲೈನ್ಸ್. ಜೀವಜಲಕ್ಕೆ ಸೇರುತ್ತಿದೆ ವಿಷ. ಕಣ್ಣು ಮುಚ್ಚಿ ಕುಳಿತ ಬೆಳಗಾವಿ ಜಿಲ್ಲಾಡಳಿತ. ನೆಮ್ಮದಿಯ ನಾಳೆಗಳಿಗೆ ಅಡಿಪಾಯ. ಶಿಕ್ಷಕರ ದಿನೋತ್ಸವಕ್ಕೆ ಚಾಲನೆ ನೀಡಿದ ಸ್ಥಳೀಯ ಶಾಸಕ ಅಶೋಕ್ ಪಟ್ಟಣ. ಶಿಕ್ಷಕರ ದಿನೋತ್ಸವದಂದು ಶಿಕ್ಷಕರ ಪಾತ್ರವೇನು, ಶಿಕ್ಷಕರ ಕರ್ತವ್ಯಗಳೇನು? ಮತ್ತೆ ಕೇಳಿ ಬರ್ತಾ ಇದೆ ಜಿಲ್ಲಾ ವಿಭಜನೆಯ ಕೂಗು. ಒಂದೇ ದಿನ ಎರಡು ದಾಖಲೆ ಮಾಡಿದ ಬೆಳಗಾವಿಯ ಅಮ್ಮ ಮಗ. ಗಣೇಶ ಮೂರ್ತಿ ತಯಾರಿಸುವಲ್ಲಿ ಹೆಸರು ಭಾಷೆಯಾಗಿರುವ ಆನಂದ ಕದಂ. ಏತ ನೀರಾವರಿಯ ಕಾಲುವೆಗಳಲ್ಲಿ ಸಕ್ಕರೆ ಕಾರ್ಖಾನೆಗಳಿಂದ ತ್ಯಾಜ್ಯ ಹರಿದು ಬರುತ್ತಿದ್ದು ಇದು ರೈತರಲ್ಲಿ ಆತಂಕ ಸೃಷ್ಟಿಸಿದೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೃಷ್ಣಾ ನದಿಗೆ ಹೊಂದಿಕೊಂಡಿರುವ ಕೊಕಟ್ನೂರ್ ಗ್ರಾಮದ ಮುಖಾಂತರ ತುಂಗಳ ಗ್ರಾಮದ ಕಾಲುವೆಯಲ್ಲಿ ಸ್ಥಳೀಯ ಸಕ್ಕರೆ ಕಾರ್ಖಾನೆಗಳು ಕೆಮಿಕಲ್ ಮಿಶ್ರಿತ ನೀರನ್ನು ಹರಿಸಿದ ಆರೋಪ ಕೇಳಿಬಂದಿದೆ. ಕಾಲುವೆ ಮುಖಾಂತರ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಸೇರುತ್ತಿದ್ದು ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಈ ಕುರಿತು ಸ್ಥಳೀಯರಾದ ಮುತ್ತಪ್ಪ ನಾಯಕ್ ಹಾಗೂ ಮಳಪ್ಪ ಸುಟ್ಟಟ್ಟಿ ಮಾತನಾಡಿ, ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಕಾಲುವೆಯಲ್ಲಿ ಕೆಮಿಕಲ್ ನೀರನ್ನು ಹರಿಸಲಾಗುತ್ತಿದೆ. ಇದರಿಂದ ನಮ್ಮ ದಿನನಿತ್ಯದ ಬಳಕೆ ಸೇರಿದಂತೆ ಇದೇ ನೀರನ್ನು ಜನ ಜಾನುವಾರುಗಳಿಗೆ ಕುಡಿಯಲು ನಮಗೆ ಅರಿವಿಲ್ಲದೆ ನಾವೇ ಬಳಕೆ ಮಾಡುತ್ತಿದ್ದೇವೆ. ಆದರೆ ಕಾಲುವೆಯಲ್ಲಿ ಕೆಮಿಕಲ್ ಮಿಶ್ರಿತ ನೀರನ್ನು ಕಂಡು ನಮಗೆ ಆರೋಗ್ಯದಲ್ಲಿ ಆತಂಕ ಕಾಡುತ್ತಿದೆ. ಅಲ್ಲದೆ ಕುಡಿಯುವ ನೀರಿಗಾಗಿ ಅಲೆದಾಡುವ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈ ಕೂಡಲೇ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನೀರು ಹರಿಸುತ್ತಿರುವ ದೂರುಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಇನ್ನು ನಮ್ಮ ಕುರಿಗಳು ದನಗಳು ಈ ನೀರನ್ನು ಹೇಗೆ ಸೇವಿಸಬೇಕು? ಈ ನೀರಿನ ಸೇವನೆಯಿಂದ ಅವು ಅನಾರೋಗ್ಯತ ಪೀಡಿತವಾಗುವ ಭಯ ನಮ್ಮಲ್ಲಿ ಕಾಡುತ್ತಿದೆ. ತಾಲೂಕಿನಲ್ಲಿ ಎರಡು ಸಕ್ಕರೆ ಕಾರ್ಖಾನೆಗಳಿದ್ದು ಅವುಗಳೇ ಇದಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದರು. ಈ ನೀರಿನ ಸೇವನೆಯಿಂದ ಗಂಭೀರ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತಿದ್ದು ಅಧಿಕಾರಿಗಳು ಇಂಥವುಗಳನ್ನೆಲ್ಲ ಗಮನಿಸುವುದಿಲ್ಲ. ಜನಸಾಮಾನ್ಯರ ಗೋಳನ್ನು ಕೇಳುವವರು ಯಾರು ಎಂದು ಹೇಳಿದರು. ಈಗ ಏನಂದ್ರೆ ರೀ, ಮತ್ತೀಗ ಕುರಿ ಮರಿ ರೀ, ದನ ಕರಿಗೆ ನಮಗೆ ಕುಡಿಯಾಕ ನೀರಿಲ್ರಿ. ಮತ್ತೆ ನಮ್ಮನೆ ಮಳೆ ಸುರಿ ಬಿಟ್ಟಾರು, ಏನು ಎಣ್ಕಾದವ್ರು ಬಿಟ್ಟಾರು, ಏನು ಹಳ್ಯಾಳ್ದವ್ರು ಬಿಟ್ಟಾರು, ಅದು ಒಂದು ದಾಂಡಿಯರಿ ನೋಡೋಣ ಬರ್ತೈತ್ರಿ, ಕೇಳಾಕ್ರಿ ಬರ್ತೈತಿ. ಮತ್ತೆ ಹಿಂಗಾದ್ರೆ ಹೆಂಗ್ರಿ, ಇದರಿಂದ ಏನು ಸಮಸ್ಯೆ ಆಕೈತೆ? ಇದರಿಂದ ಏನು ರೀ, ಕುಡ್ಲಾಕ ನೀರು ನಮಗೂ ಇಲ್ರಿ, ಕುರಿ ಮರಿಗಿಲ್ರಿ, ದನ ಕರಿಗಿಲ್ಲ, ಭೂಮಿಯಾಗೂ ಇದು ಇದನ್ನಾಗೋದಿಲ್ರಿ. ಅದಕ್ಕಾಗಿ ಇದೆಲ್ಲ ಕೆಮಿಕಲ್ ನೀರೇ ಇರ್ತದೆ. ಕೆಮಿಕಲ್ ರೀ, ಇದ ಏನು ನೋಡ್ರಿ, ಕರಾಗ ಜಂಗ ಆಗೈತ್ರಿ. ಅದ ಹಿಂಗಾದ್ರೆ ಹೆಂಗ್ರಿ, ಮೊದಲು ನೀರು ಹೆಂಗ್ ಬರ್ತೈತೆ? ನೀರು ತಿಳಿಯಿದ್ರು ರೀ, ಸ್ವಚ್ಛ ಸ್ವಚ್ಛ ನೀರು ಇದ್ರು ರೀ, ಒಟ್ಟ ಈಗ ಯಾರ್ದಿಂದ ಬಂದವ್ರು ಹಿಂಗ. ಮತ್ತೆ ಏನ್ ಮಾಡುದ್ರಿ? ಇದರಿಂದ ಈ ಕುರಿಗಳದು ಕುಡಿದು ಅಂದ್ರೆ ಏನ್ ಸಮಸ್ಯೆ ಆಗಿಬಿಡುತ್ತೆ? ಕುರಿಗಳದು ಅದು ಕುಳಿತಾರೆ, ಫೈವ್ ಟ್ಯೂಬ್ ಸಾತ್ ಹೋಗ್ತಾರೆ, ಕುಳಿತಾರೆ ಕೆಮಿಕಲ್ ನೀರು ಮತ್ರಿ. ಏನು ದಗದಾಗುದಿಲ್ಲ. ಇದ ಇದ ಸಲ ಈ ರೀತಿ ಬಂದತ್ರಿ? ಹಿಂದಕದು ಹಿಂಗ ಹಿಂದಕಿಲ್ರಿ, ಇದ ಸಲ ಬಂದತ್ರಿ. ಎಷ್ಟು ದಿನ ಆತ್ರಿ ಈ ರೀತಿ ನೀರು? ಈಗ ಎರಡು ದಿನ ಆತ್ ನೋಡ್ರಿ, ನೀರು ಈ ರೀತಿ ಕಲರ್ ಚೇಂಜ್ ಆಯ್ತು. ಎರಡು ದಿನ ಆತ್ರಿ. ಈ ಬೆಳಿಗ್ಗೆ ಅದು ಚಲೋ ಆಕತ್ರಿ, ಏನು ಭೂಮಿಯದು ಇದಕ್ಕೆ ಬೆಳಿ ಏನ್ ಚಲೋ ಆಕತ್ರಿ? ಭೂಮಿಯಾಗ ನಾವು ಕುಡಿದಿಲ್ರಿ ನೀರು. ಇದು ಭೂಮಿಯಾಗ ಇಳಿತು ಅಂದ್ರೆ ನೀರ ಅವು ಭೂಮಿಯನ್ನು ಹೆಂಗ ಬರೋಲ್ಲ, ಭೂಮಿಗೆ ಬಿಡಲ್ರಿ ಇದನ್ನ. ಬಹಳ ಸಮಸ್ಯೆ, ಬಹಳ ಸಮಸ್ಯೆ ರೀ. ಗಿಡ ಸುಕ್ರ ಒಣಗಿ ಹೋಗ್ರಿ, ಇದಕ್ಕ ಅಂತ ಕೆಟ್ಟ ಗಿಡಗಳು ಸುಕ್ರ ಎಲ್ಲ ಒಣಗಿ ಸುಟ್ ಹೋಗಿ ಯಾರೇ ಕುಡಿದ್ ಬಿಟ್ರೆ ಎಲ್ಲ ಸತ್ತ ಹೋಗೋದೈತ್ರಿ. ಸತ್ತ ಹೋಗೋದೈತ್ರಿ. ಈಗ ಅವ್ರಿಗೆ ಬಿಟ್ಟವ್ರಿಗೆ ಒಂದ್ ಬಾಟ್ಲಿ ಕುಡಿಯೋ ತೆಳ್ಳ ನೋಡ್ ಗೊತ್ತಾಗಲ್ರಿ ಅವ್ರಿಗೆ. ಅವ್ರು ಉಳದ್ರಂದ್ರೆ ನಾವು ಕುಡ್ಲಾಗ ಬರ್ತೈತಿ. ನಿಮ್ಮ ಹೆಸರು? ನನ್ನ ಹೆಸರು ಮುತ್ತಪ್ಪ ನಾಯ್ಕ. ಕೆನಲ್ದಾಗ ನೀರು ಮಳೆ ನೀರು ಬಿಲ್ಲಾತಾರ್ರಿ. ಮತ್ತೆ ಅವು ಕುರಿಗಳಿಗೆ ಡ್ಯಾಚ್ ಮಾಡ್ತೈತ್ರಿ. ಎತ್ತ ಕಡಿಮೆ ಆದವ್ರ ಯಾರು ಎಷ್ಟು ದಿನ ಆತಿ ನೀರು ಬರಾಕ? ಎಷ್ಟು ದಿನ ಆತ್ರಿ ಈ ಕೆನಲ್ದಾಗ? ಈ ಕೆನಲ್ ಮೂವರು ದಿನ ಆತ್ರಿ, ನಾಲ್ಕು ದಿನ ಆತ. ಅದ್ರ ಸಲುವಾಗಿ ಎತ್ತ ಕಡಿಮೆ ಆದ್ರೆ ಯಾರು ಇದನ್ನ ಮಾಡ್ಯಾರ? ಬಗ್ಗೆ ಬದಕೆ ನೀರು ಕುಡಿಯುವ ಎಲ್ಲ ದನ ಕರ ಹಿಂಗೆ ನೀರು ಮಳೆ ನೀರು ಎದ್ರ ಸಲುವಾಗಿ ಕುಡಿದ್ರಿ? ಇದ್ರ ಬಿಟ್ರಂದ್ರೆ ಈಗ ನಿಮಗೆಲ್ಲ ಕುರುಗಳಿಗೆ ಸಮಸ್ಯೆ ಆಕೈತಿ. ಹಾಂ, ಅದಕ್ಕೆ ಇದಕ್ಕೆ ಕಿನಾಲ್ಕು ನೀರು ಮಳೆ ನೀರು ಶುರು ಮಾಡ್ರಿ. ಯಾವ ಕಲರ್ ಆಗೈತ್ರಿ ಅದಕ್ಕೆ ಸದ್ಯ ನೀರು ನೀವು ನೋಡಿದ್ರೆ? ಕರಿ ಕಲರ್ ನೀರು ಕ್ಯಾಟಾ ಸೈಡ್ ನೀರು ಕುಡಿರ್ತೈತ್ರಿ ಅದ್ರಾಗ. ಮತ್ತು ಅವ್ರು ನೀರು ಕುಡಿದ್ರೆ ಕುರಿ ಮರಿಗೆ ಎಲ್ಲ ಪೇಟ್ ಹತ್ತೈತ್ರಿ, ಸತ್ತವ. ಹಾಂ, ಹೆಚ್ಚು ಕಮ್ಮಿ ಆಗತ್ತವ್ರಿ. ಅವು ಎಷ್ಟು ಅದಾವ್ರಿ ನಿಮ್ಮ ಕುರಿಗಳು? ನಮ್ಮ ಕುರಿ ಒಂದು 100 ದಿವಸ ಇದಾವ್ರಿ. ಹಾಂ, ಇದ ಹಿಂಗೆ ಮೊದಲಾಗೈತ್ರ ಇದಕ್ಕಿಂತ ಮೊದಲು? ಹಿಂಗೆ ಈಗ 3-4 ದಿನ ಆದ್ರಿ. ಇದು ಹಿಂಗೆ ಆಗೈತ್ರಿ? ಪಾದ ವರ್ಷದ ಹಿಂಗೆ ಆಗೈತ್ರಿ ಅಥವಾ ಇಲ್ರಿ? ಹಾಂ, ಇದ ಸಲ ಹಿಂಗೆ ಯಾವ ಫ್ಯಾಕ್ಟ್ರಿದಿಂದ ಬಂದಿರ್ಬೋದು ಅನಿಸ್ತೈತ್ರಿ ನಿಮಗೆ? ಯಾನು ಹೇಳಿದ್ರಿ, ಇವು ಎರಡು ಬ್ಯಾಟ್ರಿ ಇದಾವ್ರಿ, ಎರಡು ಬ್ಯಾಟ್ರಿ ಆಗಿ ಆರು ಬಿಟ್ಟಾರ ಒಂದು. ಯಾರು ಯಾವ ಬ್ಯಾಟ್ರಿ ಇದು? ರೇಣುಕಾದ್ರಿ, ಹಳ್ಳಿಯಾಳ್ ಅಂದ್ರಿ. ಹಾಂ, ಎರಡು. ಹಾಂ, ಇದ್ರ
ಮಾತಾಡ ಬಿಡ್ತಾರ್ರಿ. ನಿಮ್ದಂತರು ಸಮಸ್ಯೆ ಇಲ್ಲಿ ಯಾರು ಕೇಳಂಗಿಲ್ಲ, ಅಧಿಕಾರ ಅವ್ರ ಇದ್ರಾಗಿರ್ತಾರು. ಮತ್ತೆ ಇಲ್ಲಿ ಅಡವ್ಯಾಗ ಯಾರು ಕೇಳ. ಹೌದು, ಇದು ನಿಮ್ ಕುರುಬರಿಗೆ ಅಷ್ಟ ಆಗ್ತೀನಿ, ಉಳದ ಎಲ್ಲಾರಿಗೆ ಪೆಟ್ಟು ಕುಡುದಾರಲ್ಲ. ಅದ ದನಕಾರಿಗೆ, ಕುರಿ ಮರಿಗೆ, ಯಾರಿಗೆ ನೀರ್ ಜಮೀನುಗಳಿಗೆ ಹೆಂಗ್ರಿ? ಅದ ಇದು ಜಮೀನ್ ಗಟ್ಟ ಇದನ್ನ ಆಗುದಾರಲ್ಲ ತೊಂದ್ರೆ ಆಗುದಾರ. ಇನ್ ಮತ್ತೆ ರೈತರು ಎಲ್ಲ ಸುಳ್ಕೊಳ್ಳೋರು ಇದ್ರಲ್ಲ, ಅವ್ರ ಹೊಲದಾಗ ಹೋಗ್ಬಲ್ರಿ. ಹ್ಮ್, ಮತ್ತೆ ನೀರ್ ಆಗ್ಬಿಟ್ರೆ ಎಲ್ಲಾರಿಗೆ ಇದನ್ನ ಇರ್ಲ. ಹೌದೌದು, ದೊಡ್ಡ ಸಮಸ್ಯೆ ಆಗ್ತದೆ. ಅದಕ್ಕೆ ಇದನ್ನೊಂದ ಬಂದ್ ಮಾಡ್ಸ್ರಿ. ಹಾ, ನಿಮ್ಮ ಹೆಸರು? ನನ್ನ ಹೆಸರು ಮಾಳಾಪ್ರಿ ಸುಟ್ಟಟ್ಟಿ ಅವರು. ಹಾ, ಬೆಳಗಾವಿ ಸೇರಿ ಮೂರು ಜಿಲ್ಲೆಗಳಿಗೆ ಮುನ್ಸೂಚನೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿ ಜೊತೆ ಚಿಕ್ಕೋಡಿ ಹಾಗೂ ಗೋಕಾಕ್ ಕೂಡ ಜಿಲ್ಲಾ ಕೇಂದ್ರಗಳಾಗಲಿವೆ. ಮತ್ತೆ ಕೇಳಿ ಬರ್ತಾ ಇದೆ ಜಿಲ್ಲಾ ವಿಭಜನೆಯ ಕೂಗು. ಬೆಳಗಾವಿ ಸೇರಿ ಮೂರು ಜಿಲ್ಲೆಯ ಮುನ್ಸೂಚನೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿಯ ಜೊತೆಗೆ ಚಿಕ್ಕೋಡಿ, ಗೋಕಾಕ್ ಜಿಲ್ಲೆ ರಚನೆಯಾಗಲಿವೆ. ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚಿಸಿದ ಬೆಳಗಾವಿ ನಾಯಕರು 1997 ಆಗಸ್ಟ್ 27 ಅಂದಿನ ಜೆ ಎಚ್ ಪಟೇಲ್ ಸರ್ಕಾರದಲ್ಲೇ ಜಿಲ್ಲಾ ರಚನೆಗೆ ಸದನದಲ್ಲೇ ಒಪ್ಪಿಗೆ ನೀಡಿತ್ತು. ಅಂದಿನ ಪಟೇಲ್ ಸರ್ಕಾರ ಗೋಕಾಕ್, ಚಿಕ್ಕೋಡಿ ಜಿಲ್ಲೆಗಳನ್ನು ಘೋಷಣೆ ಮಾಡಿತ್ತು. ಆದರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಕಾರಣಕ್ಕಾಗಿ ತನ್ನ ಆದೇಶವನ್ನು ವಾಪಸ್ ಪಡೆದಿತ್ತು. ಪಟೇಲ್ ಸರ್ಕಾರದ ಆದೇಶವನ್ನು ಯಥಾಸ್ಥಿತಿ ಅನುಷ್ಠಾನ ಮಾಡಬೇಕಿದೆ ಎಂದು ಸತೀಶ್ ಜಾರಕಿಹೊಳಿ ಹೇಳಿದರು. ಈಗಾಗಲೇ ಎರಡೂ ಆಯೋಗಗಳು ಬೆಳಗಾವಿ ವಿಭಜನೆಯ ಬಗ್ಗೆ ವರದಿ ಕೊಟ್ಟಿವೆ. ಸರ್ಕಾರದ ಹಂತದಲ್ಲಿ ವಿಭಜನೆಯ ಬಗ್ಗೆ ಚರ್ಚೆ ಆಗಿದೆ. ಸರ್ಕಾರ ಬೆಳಗಾವಿ ವಿಭಜನೆಗೆ ನಿರ್ಧಾರ ಮಾಡಬೇಕಿದೆ. ಬೆಳಗಾವಿ ಜಿಲ್ಲೆ ವಿಭಜನೆಗೆ ಟೈಂ ಕೊಡಿ, ಬಂದಾಗ ಘೋಷಣೆ ಆಗುತ್ತೆ. ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ. ನಾಡದ್ರೋಹಿ ಎಂಇಎಸ್ ತನ್ನ ರಾಜಕೀಯ ಸಂಘಟನಾತ್ಮಕ ಶಕ್ತಿಯನ್ನು ಕಳೆದುಕೊಂಡಿದೆ. ಬೆಳಗಾವಿ ಜಿಲ್ಲೆ ವಿಭಜನೆಗೆ ಸತೀಶ್ ಜಾರಕಿಹೊಳಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ಸುಕರಾಗಿದ್ದಾರೆ. ಇತ್ತ ಬೈಲಹೊಂಗಲ್ ಮತ್ತು ಅಥಣಿ ಜಿಲ್ಲೆಗೂ ಪಟ್ಟು ಹಿಡಿದ ಹೋರಾಟಗಾರರು. ಬೆಳಗಾವಿ ಜಿಲ್ಲಾ ವಿಭಜನೆ ಕುರಿತು ಈಗಾಗಲೇ ಜಿಲ್ಲಾ ಉಸ್ತುವಾರಿಗಳು ಹೇಳಿದ್ದಾರೆ, ಇನ್ನು ಪದೇ ಪದೇ ಏನತ್ರಲ್ಲಿ ಹೇಳೋದು? ನಾನ್ ಗಟ್ಟಿಯಾಗಿ ವಿಭಜನೆ ಪರವಾಗಿದ್ದೀನಿ, ಗಟ್ಟಿಯಾಗಿನ. ಯಾಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ಆಗ್ಲಿ ಅಥವಾ ಅಭಿವೃದ್ಧಿ ಆಗ್ಲಿ, ಒಂದು ಮೂಲೆಯಿಂದ ಒಂದು ಮೂಲೆಗೆ ಹೋಗ್ಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಎಲ್ಲರೂ ಚುರುಕಾಗಿ ಕೆಲಸ ಮಾಡಿದ್ರೆ ಅಧಿಕಾರಿಗಳು ಕೂಡ ಚುರುಕಾಗಿರ್ತಾರೆ. ಬಹಳ ದೊಡ್ಡ ಜಿಲ್ಲೆ, 14 ತಾಲೂಕು ಇದೆ, 3 ಜಿಲ್ಲೆ ಆಗ್ಬೇಕನ್ನುವಂಥದ್ದು ಆ ಒತ್ತಡ ಒತ್ತಾಸೆ ನಂದು ಕೂಡ ಇದೆ. ಮಾನ್ಯ ಮುಖ್ಯಮಂತ್ರಿಗಳವ್ರಿಗೆ ಇವತ್ತು ಹೋಗ್ಬೇಕಾದ್ರೆ ನಾವೆಲ್ಲರೂ ಗಾಡಿಯಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಬಟ್ ಕೌಜಲ್ಗೆ ಅವರು ಮಾತ್ರ ಆಗೋದಾದರೆ ಫಸ್ಟ್ ನಮ್ಮದೇ ಪ್ರಿಫರೆನ್ಸ್ ನೋಡಿ, ಅವರು ಅದನ್ನು ಹೇಳ್ತಾರೆ, ಇವರು ಇದನ್ನು ಹೇಳ್ತಾರೆ, ಅದನ್ನು ನಾನು ವಿರೋಧ ಮಾಡೋದಿಲ್ಲ. ಎಲ್ಲರಿಗೂ ಕೂಡ ತಮ್ಮ ತಮ್ಮ ಇದು ಜಿಲ್ಲೆ ಆಗಬೇಕನ್ನುವಂಥ ಆಸೆ ಇದೆ. ನಾನು ಹೇಳ್ತಾ ಇರೋದು ಡೆವಲಪ್ಮೆಂಟ್ಗೋಸ್ಕರ ಈ ಜಿಲ್ಲೆ ವಿಭಜನೆ ಆಗಲಿ, ಅದು ಯಾವುದಾದ್ರೂ ಆಗಲಿ ಅಂತ ನಾನು ಅಷ್ಟೇ. ಇಲ್ಲ, ಇದೇ ಆದಂತೆ ಪ್ರಪೋಸಲ್ ಡೇ ಒನ್ನಿಂದನೋ ಎಲ್ಲರೂ ಅದಕ್ಕೆ ಸಹಮತಿ ಇದೆ ಇಲ್ಲತ್ತಿಲ್ಲ. ಅರೆ ಅದಕ್ಕೆ ಬರಬೇಕಲ್ಲ, ಅದಕ್ಕೆ ಕೂಡಿ ಟೈಮ್ ಬರಬೇಕು. ಸೊ ಸಾಧಕ ಬಾಧಕ ಚರ್ಚೆ ಮಾಡಿ ಮಾಡ್ಲಿಕ್ಕೆ ಎಲ್ಲರೂ ಆಸಕ್ತಿ ಇದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಮಾಡ್ತೀವಿ. ನಿಯೋಗದ ರೀತಿ ಏನಾದರೂ ನಿಯೋಗ ಏನಿಲ್ಲ, ನಿಯೋಗ ಹೋಗುವಂಥದ್ದಿಲ್ಲ. ಆಲ್ರೆಡಿ 200 ಆಯೋಗ ವರದಿ ಕೊಟ್ಟವ ಮಾಡಬೇಕಂತ. ಹಿಂದೆ ಸಾರಿ ಕೂಡ ಮಾಡಿ ವಿಡ್ರಾ ಮಾಡಿದ್ದಾರೆ. ಇದು ಜಿ ಎಚ್ ಪಟೇಲ್ರ ಕಾಲ್ನಲ್ಲಿ ಆದೇಶ ಆಗಿ ವಿಡ್ರಾ ಆಗಿದೆ. ಗೋಕಾಕ್ ಚಿಕ್ಕೋಡಿ ಎರಡೂ ಆದೇಶ ಮಾಡಿದ್ರು. ಈಗ ಅದನ್ನೇ ಮತ್ತೆ ಯಥಾಸ್ಥಿತಿ ಜಾರಿ ಮಾಡಬೇಕಷ್ಟೇ. ಈಗ ಸಿಂಪಲ್ ಆಗಿ ಆವಾಗೂ ವಿಡ್ರಾ ಆಯಿತು, ಆಗಬಾರ್ದಿತ್ತು, ಆಯಿತು. ಸುಮಾರು ಎಷ್ಟೀಗ 20 ಆಯಿತು ವೇಟ್ ಮಾಡ್ತಾ ಇದ್ದೀವಿ. ಆಗಿದ್ದರೆ ಆಗಿ ಹೋಗ್ತಿತ್ತು, ವೇಟ್ ಮಾಡ್ತೀವಿ ನೋಡೋಣ. ಆದರೂ ಕೂಡ ಗಮನಕ್ಕೆ ತಂದಿದ್ದೆ ಸಿ ಎಮ್ ಅವರು. ಸೊ ಚರ್ಚೆ ಮಾಡೋಣ ಒಂದ್ಸಲ ಫ್ರೀ ಇದ್ದಾಗ ಅಂತ ಹೇಳಿದ್ದಾರೆ. ಗೋಕಾಕ್ ಆದರೆ ಬೈಲಹೊಂಗಲು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿಯೂ ಕೂಡ ಡಿಮ್ಯಾಂಡ್ ಇದೆ. ಆಗಿಲ್ಲ, ಭಾಳ ಮಾಡಲಿ, ಮೂರನೇ ಮಾಡಿದೆ ಈಗ ಅದೇ ಹೆಚ್ಚಿಗೆ. ಯಾಕಂದರೆ ಒಂದೊಂದು ಐದೇ ತಾಲೂಕು ಬರ್ತಾರೆ ಅಷ್ಟೇ, ಮೂರು ಮಾಡಿರು. ಮತ್ತು ಇನ್ನು 4 ಮಾಡ್ರೆ ಇನ್ನೂ ಅದಕ್ಕೇನೋ ಮಾತು ಇರೋಲ್ಲ. ಜಿಲ್ಲೆ ಅಂದರೆ ಅಟ್ಲೀಸ್ಟು ಸ್ವಲ್ಪ ಅದಕ್ಕೇನಾರ ಏರಿಯಾ ಕೂಡ ದೊಡ್ಡಬೇಕಾಗುತ್ತೆ. ಭಾಳ ಚಿಕ್ಕದು ಮಾಡೋಕ್ಕಾಗಲ್ಲ, ಭಾಳ ದೊಡ್ಡದು ಮಾಡಲಿಕ್ಕಾಗಲ್ಲ. ಮೂರು ಅಂದರೆ ಸರಿ ಇರ್ತೈತಿ. ಮತ್ತು ಹಿಂದೆ ಆದೇಶ ಆಗಿದ್ದಾರೆ ಜಾರಿ ಮಾಡೋಂತ ಅಷ್ಟೇ ಇರುತ್ತೆ, ಅಷ್ಟೇ. ಬೆಳಗಾವಿಯ JNMC ಕಾಲೇಜಿನ ಈಜುಗುಳದಲ್ಲಿ ಸತತ 12 ಗಂಟೆಗಳ ಕಾಲ ಈಜಿ ಒಂದೇ ದಿನದಲ್ಲಿ ತಾಯಿ ಮಗ ದಾಖಲೆ ಸೃಷ್ಟಿಸಿದ್ದಾರೆ. ಬೆಳಗಾವಿಯ ವಿಹಾನ್ ಕೋರಿ ಮತ್ತು ಜ್ಯೋತಿ ಕೋರಿ ಅವರು 12 ಗಂಟೆಗಳ ಕಾಲ ಈಜಿ ಒಂದು ದಾಖಲೆಯನ್ನ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ಒಂದೇ ದಿನ 2 ದಾಖಲೆ ಮಾಡಿದ ಬೆಳಗಾವಿಯ ಅಮ್ಮ ಮಗ. ನಿರಂತರ 12 ಗಂಟೆ ಈಜಿ ದಾಖಲೆ ನಿರ್ಮಾಣ. ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್,
ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಿರ್ಮಾಣ. ಬೆಳಗಾವಿಯ ಜೆ ಎನ್ ಎಂ ಸಿ ಈಜುಗುಳದಲ್ಲಿ ಈಜಿ ಸಾಹಸ. ವಿಹಾನ್ ಕೋರಿ ಮತ್ತು ಜ್ಯೋತಿ ಕೋರಿಯಿಂದ ದಾಖಲೆ. ಸತತ 12 ಗಂಟೆ ಈಜಿ ದಾಖಲೆ ನಿರ್ಮಿಸಿದ ಅಮ್ಮ ಮಗ. ಮಹಿಳೆಯರಲ್ಲಿ ಫಿಟ್ನೆಸ್ ಅರಿವು ಮೂಡಿಸಲು ಹೊಸ ಸಾಹಸ. ತಮ್ಮ 44ನೇ ವಯಸ್ಸಿನಲ್ಲಿ ಮಗನೊಂದಿಗೆ ಹೊಸ ದಾಖಲೆ ಬರೆದ ಜ್ಯೋತಿ. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿರುವ ಜ್ಯೋತಿ ಹಾಗೂ ವಿಹಾನ್ ಸಾಧನೆಗೆ ಬೆಳಗಾವಿಯ ಜನರು ಫುಲ್ ಖುಷಿಯಾಗಿದ್ದಾರೆ. ಎಸ್, ಗುಡ್ ಈವ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಇಟ್ಸ್ ಅ ಮ್ಯಾಟರ್ ಆಫ್ ಗ್ರೇಟ್ ಪ್ರೈಡ್. ನಮ್ಮ ಕೇಲಿ ಸೊಸೈಟಿದು ಸುವರ್ಣ ಜೆ ಎನ್ ಎಂ ಸಿ ಸಿಂಪಲ್ನಲ್ಲಿ ಇವತ್ತು ಒಂದು ಅದ್ಭುತ ಕಾರ್ಯಕ್ರಮ ಆನ್ ಬಿಹಾಫ್ ಆಫ್ ಸ್ವಿಮರ್ ಕ್ಲಬ್ ಬೆಳಗಾಂ ಮತ್ತು ಆಕ್ವೇರಿಯಸ್ ಸ್ವಿಮ್ ಕ್ಲಬ್ ವತಿಯಿಂದ ನಾವಿಲ್ಲಿ ಆಯೋಜಿತ ಮಾಡಿದ್ದೀವಿ. ಇವತ್ತು ನಮ್ಮ ಶಿಷ್ಯ ಅಂತ ಜ್ಯೋತಿ ಕೋರಿ ಮೇಡಮ್ ಅವರು ಮತ್ತು ಅವ್ರ ಮಗ ವಿಹಾನ್ ಕೋರಿ ಅವರು ಇಬ್ಬರ ಜನ ಬೆಳಗ್ಗೆ 5 ಒಂದು ಅಟೆಂಪ್ಟು 12 hours ಲಾಂಗೆಸ್ಟ್ ನಾನ್ ಸ್ಟಾಪ್ ಸ್ವಿಮ್ಮಿಂಗ್ ರಿಲೇ ಪ್ಯಾಟರ್ನಲ್ಲಿ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಅವರು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡ್ತಾಯಿದ್ದಾರೆ. ಇದರದ್ದು ಮುಖ್ಯ ಉದ್ದೇಶ ಅಂತ ನಮ್ಮೆಲ್ಲ ತಾಯಿಗಳು ತುಂಬ ಚಲೋ ಕೆಲಸ ಮಾಡ್ತಾಯಿದ್ದಾರೆ. ಓಕೆ, ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಎಲ್ಲರೂ ಮನೆ ಮತ್ತು ಹುಡುಗರು ಅವ್ರು ಅಲ್ಲೇ ಇರ್ತಾರೆ. ಅವ್ರು ಸ್ವಲ್ಪ ಹೊರಗಡೆ ಬರಬೇಕಾಗಿದ್ದು ಮತ್ತು ಅವ್ರ ಸಂಬಂಧಿನೇ ಸ್ವಲ್ಪ ಏನಾರೇ ಇದು ಮಾಡಬೇಕು, ಫಿಟ್ನೆಸ್ ಸಂಬಂಧಿ ಎಕ್ಸಸೈಜ್ ಮಾಡಬೇಕು. ಆ್ಯಂಡ್ ಸ್ವಿಮ್ಮಿಂಗ್ ಇಸ್ ದ ಬೆಸ್ಟ್ ಎಕ್ಸಸೈಜ್, ಅದು ಮುಖ್ಯ ಉದ್ದೇಶ ಇದೆಯಾ. ಮತ್ತು ನಮ್ಮ ಜ್ಯೋತಿ ಕೋರಿ ಮೇಡಮ್ ಅವರೇ ಅಟ್ ದ ಏಜ್ ಆಫ್ 38 ಶಿ ಲರ್ನ್ ಸ್ವಿಮ್ಮಿಂಗ್ ಆ್ಯಂಡ್ ಟುಡೇ ನಾವು ಶಿ ಇಸ್ 44 years old ಮತ್ತು ತುಂಬ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಮೆಡಲ್ ಗೆದ್ದು ಬಂದಿದ್ದಾರೆ. ಅವರು ನಮ್ಮ ಹೆಲ್ತ್ ಮತ್ತು ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇದು ಇದೆಲ್ಲ ಇದು ಕಾಂಪಿಟೇಷನ್ ಇಲ್ಲ, ಇದು ಒಂದು ಅಟೆಂಪ್ಟ್ ಇದೆಯಾ. ಇದೆಲ್ಲ ಜಡ್ಜ್ಗಳು ನಮ್ಮ ಸುಮಾರು ಕ್ಲಬ್ ಬೆಳಗಾಂ ವತಿಯಿಂದ ನಮ್ಮ ಕೋಚಿದ್ಗಳಿದ್ದಾರೆ. ಸುಮಾರು 12 ಇದೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಮುಖ್ಯ ಅಬ್ಸರ್ವೇಷನ್ ಆನ್ ಬಿಹಾಫ್ ಆಫ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ವತಿಯಿಂದ ರೇಖಾ ಸಿಂಗ್ ಅಂತೆ ಒಬ್ಬರೇ ಔರಂಗಾಬಾದ್ ಅಲ್ಲಿಂದ ಅವರು ಬಂದಿದ್ದಾರೆ. ಆಯ್ತು, ಇನ್ನೊಂದು ಅರ್ಧ ತಾಸು, ಲಾಸ್ಟ್ ಅರ್ಧ ತಾಸು ಇದೆಯಾ. ಓಕೆ, ಮತ್ತು ಇದೆಲ್ಲ ಮಾಡಲಿಕ್ಕೆ ತುಂಬ ಜನ ನಮಗೆ ಸಹಾಯ ಮಾಡಿದ್ದಾರೆ. ಓಕೆ, ನಮ್ಮ ಕೆ ಎಲ್ ಇ ಸೊಸೈಟಿ ಇದೆಯಾ, ನಮ್ಮ ಕಾಹೇರಿ ಯೂನಿವರ್ಸಿಟಿ ಇದೆಯಾ, ರೋಟ್ರಿ ಕ್ಲಬ್ ಆಫ್ ಬೆಲಗಾಮ್ ಇಲೈಟ್ ಇದೆಯಾ, ಮತ್ತು ಗೋದಾಬಾಯಿ ಕರ್ನಿಂಗ್ ಫೌಂಡೇಶನ್ ಇದೆಯಾ, ಡಿ ಕೆ ಮೋಟಿವ್ ಅವರಿದ್ದಾರೆ, ತುಂಬ ಜನ ಸಹಾಯ ಮಾಡಿದ್ದಾರೆ. ನಂದು ಹೆಸರು ಉಮೇಶ್ ಕಲಗಡ್ಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮೇಡಮ್, ಹೇಳಿರಿ. ಇಂಡಿಯಾ ಬುಕ್ ಆಫ್ ರೆಕಾರ್ಡು, ಆಮೇಲೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆಯಲ್ಲಿ ಮುಗಿದೋಗುತ್ತೆ. ಯಾಕೆ ಬಂತು ವಿಚಾರ? ಲೇಡೀಸ್ ಬಗ್ಗೆ ಫಿಟ್ನೆಸ್ ಬಗ್ಗೆ ಒಂದು ವಿಚಾರ ಮಾಡಿ ನಾನು ಇದನ್ನು ಥಾಟ್ ವಿಚಾರ ಮಾಡಿದ್ದೆ ಸರ್. ನಾನು ನನ್ನ ಮಗ ಸೇರಿ, ಯಾಕಂದರೆ ನನ್ನ 38 ವಯಸ್ಸಿಗೆ ನಾನು ಸ್ವಿಮ್ಮಿಂಗ್ ಕಲ್ತೇನೆ. ಕಲಿತ ಮೇಲೆ ಭಾಳಷ್ಟು ನನ್ನ ಲೈಫ್ ಒಳಗೆ ಚೇಂಜಸ್ ಆಗ್ಯಾವು. ಮತ್ತು ಜಾಸ್ತಿ ಅಂದ್ರೆ ಲೇಡೀಸ್ ಬರೀ ಮನೆ ಮಕ್ಕಳ ಡ್ಯೂಟಿ ಮಾಡ್ತಿದ್ರೆ ಡ್ಯೂಟಿ ಎಲ್ಲರದು ಜವಾಬ್ದಾರಿ ತಗೋತಾರೆ, ಬಟ್ ತಮ್ಮ ಹೆಲ್ತದ ಅಂತ ಕಾಳಜಿ ಅಂತ ಬಂದಾಗ ಆಮೇಲೆ ನೋಡಿದ್ರೆ ಅತ್ ಬಿಡನ್ನೋ ಇದನ್ನು ಎಲ್ಲರೂ ಜಾಸ್ತಿ ವಿಚಾರ ಮಾಡೋದು. ಸೊ ಅದಕ್ಕೆ ಹಂಗೆ ಮಾಡಲಾರ್ದೆ ತಮ್ಮ ಹೆಲ್ತ್ ಬಗ್ಗೆನೂ ಲೇಡೀಸ್ ಕಾಳಜಿ ತಗೋಲಿ, ಒಂದು ಅವೇರ್ನೆಸ್ ಇರಲಿ ಎಲ್ಲರಿಗೂ ಅಂತನೋ ಒಂದು ಉದ್ದೇಶದಿಂದ ಮಾಡೇನಿ ಸರ್. 2018 ಇಸ್ವಿಗೆ ಚಾಲು ಮಾಡೇನಿ ಸರ್. ನಾನು 38 ಏಜ್ ಇತ್ತು ಅವಾಗ, ಅವಾಗ ಕಲ್ತಿದ್ದೆ ನಾನು. 44 ಹೌದೌದು ಸರ್. ಇವತ್ತು ಅಂದರೆ ಲೇಡೀಸ್ ಅಂತಂದ್ರೆ ಮನೀದ ಬ್ಯಾಕ್ ಬೋನ್ ಇದ್ದ. ಹಾಂ, ಮನೀದ ಒಂದೆಲ್ಲ ಸರಳಂಗೆ ಆಗ್ಬೇಕಂದ್ರೆ ಮನೀದ ಒಂದು ಅಂದ್ರೆ ಮನುಷ್ಯಂದಿದ್ದು ಬ್ಯಾಕ್ ಬೋನ್ ಹೆಂಗೆ ಹಂಗೆ ಹೆಣ್ಮಕ್ಳು. ಸೊ ಅವ್ರು ಫಿಟ್ ಇದ್ದು ಅವ್ರದ್ದೆಲ್ಲ ಸರಿ ಇತ್ತಂದ್ರೆ ಮನೆಯೆಲ್ಲ ಆರಾಮಾಗಿದ್ದೇ ಇರ್ತೈತಿ. ಸೊ ಅವ್ರು ತಮ್ಮ ಕಾಳಜಿ ತೊಗೊಳ್ಳಿ, ಹೆಲ್ತ್ ಬಗ್ಗೆ ಒಂದು ವಾಕಿಂಗ್ ಅಂತ ಅನ್ಕೋರಿ, ಒಂದು ತಮ್ಮದು ಏನಾರ ಒಂದು ಹಾಬಿ. ದಿವಸ 24 ಒಂದು ತಾಸು ಅವ್ರು ತಮ್ಮ ಸ್ವಂತದ ಸಲುವಾಗಿ ಸ್ವಲ್ಪ ತೆಗೆದಿಟ್ಕೊಂಡು ತಮ್ಮ ಬಗ್ಗೆ ಒಂದು ಕಾಳಜಿ ತಗೋಲಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಲಿ ಅನ್ನೋಂಥದ್ದು ಒಂದು ಉದ್ದೇಶಕ್ಕೆ ಮಾಡಿದ್ದು ಸರ್. ಹಾಂ, ಅವೇರ್ನೆಸ್ ಮಾಡಬೇಕು ಫಿಟ್ನೆಸ್ ಬಗ್ಗೆ, ಹೆಲ್ತ್ ಬಗ್ಗೆ. ನನ್ನ ಹೆಸರು ಜ್ಯೋತಿ ಶಿವಕುಮಾರ್ ಕೋರಿ ಅಂತ ಹೇಳಿಬಿಟ್ರೆ ಸರ್. ಮತ್ತೆ ಬ್ರೇಕ್ ಅಂತ ಹೇಳಿ ನಂದು ರೆಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ದೊಡ್ಡ ಮಗ ರೀ ಸರ್.
फेलिसिटेशन की एक आपको एक आप जब ऐसे बोलेंगे तो अभी 5:05 से ज़्यादा हो गया है टाइम ऑलरेडी, ज्योति जी के 6 घंटे पूरे हो गए हैं। बिहार का ये बारिश बहुत ज़ोर से हो रही है, बहुत ही एंजॉय किया है और ये अपने आप में एक बहुत ही बड़ा रिकॉर्ड हुआ है। पर अभी इनकी जो इन लैप्स के साथ इनके 30 किलोमीटर्स पूरे हो जाएंगे। सो ममा इज सो एडमेंट फुल ऑफ एनर्जी की ವಿಘ್ನ ವಿನಾಶಕನ ಗಣೇಶ ಹಬ್ಬಕ್ಕೆ ಇನ್ನೇನು ಕ್ಷಣಗಳನ್ನೇ ಶುರುವಾಗಿದೆ. ಸುಮಾರು ವರ್ಷಗಳಿಂದ ಗಣಪತಿ ವಿಗ್ರಹವನ್ನು ತಯಾರು ಮಾಡಿಕೊಂಡು ಬಂದಿದೆ ಆ ಕುಟುಂಬ. ಈ ಕುಟುಂಬ ಗಣೇಶನ ಹಬ್ಬ ಬಂದರೆ ಸಾಕು, ವಿವಿಧ ದೇವರ ಅವತಾರಗಳಲ್ಲಿ ಗಣೇಶನ ವಿಗ್ರಹಗಳನ್ನು ತಯಾರಿಸುತ್ತಿದ್ದಾರೆ. ಹಾಗಾದರೆ ಯಾವುದು ಆ ಕುಟುಂಬ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ವಿವಿಧ ದೇವರ ರೂಪಗಳಲ್ಲಿ ಕಾಣುತ್ತಿರುವ ಗಣಪತಿ ಮೂರ್ತಿಗಳು, ಜೊತೆಗೆ ಗಣಪತಿಯನ್ನು ತಯಾರು ಮಾಡುತ್ತಿರುವ ದೃಶ್ಯಗಳು, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ರಾಮದುರ್ಗ ಪಟ್ಟಣದ ಪಡ್ಕೋಟ್ ಗಲ್ಲಿಯ ಆನಂದ್ ಕದಂ ಎಂಬುವರ ಮನೆಯಲ್ಲಿ. ಆನಂದ್ ಕದಂ ಅವರು ಸುಮಾರು ವರ್ಷಗಳಿಂದ ಗಣೇಶನ ಮೂರ್ತಿಯ ತಯಾರು ಮಾಡುತ್ತಿದ್ದಾರೆ. ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ಆನಂದ್ ಕದಂ ಅವರು ಹೆಸರುವಾಸಿಯಾಗಿದ್ದಾರೆ. ರಾಮದುರ್ಗದ ಎಲ್ಲ ಪ್ರಸಿದ್ಧ ಸಾರ್ವಜನಿಕ ಗಣಪತಿಯನ್ನು ತಯಾರು ಮಾಡುವವರು ಆನಂದ್ ಕದಂ. ಸಣ್ಣ ಮೂರ್ತಿಯಿಂದ ಹಿಡಿದು ದೊಡ್ಡ ಗಣೇಶನ ಮೂರ್ತಿವರೆಗೆ ಸುಮಾರು 500ಕ್ಕೂ ಹೆಚ್ಚು ಗಣಪತಿಯ ವಿಗ್ರಹಗಳನ್ನು ತಯಾರು ಮಾಡುತ್ತಾರೆ. ತಿರುಪತಿ ತಿಮ್ಮಪ್ಪ, ಪಂಡರಪುರದ ಪಾಂಡುರಂಗ, ಸಾಯಿಬಾಬಾ, ಈಶ್ವರ ಸೇರಿದಂತೆ ವಿವಿಧ ದೇವರ ರೂಪಕವಾಗಿ ಗಣೇಶನ ವಿಗ್ರಹವನ್ನು ತಯಾರು ಮಾಡುತ್ತಿದ್ದಾರೆ. ಇವುಗಳು ನೋಡುಗರ ಗಮನ ಸೆಳೆಯುತ್ತಿದೆ. ಒಟ್ಟಾರೆಯಾಗಿ ಗಣೇಶನ ಹಬ್ಬದ ಸಂಭ್ರಮ ಸಡಗರ ಜನರಲ್ಲಿ ತುಂಬಿದೆ. ಆ ವಿಘ್ನೇಶ್ವರ ನಾಡಿಗೆ ಒಳಿತು ಮಾಡಲಿ ಎಂದು ಜನರು ಗಣೇಶನ ಮೊರೆ ಹೋಗ್ತಾ ಇದ್ದಾರೆ. ಹೇಳ್ರಿ, ಎಷ್ಟು ವರ್ಷದಿಂದ ಗಣಪತಿ ಮಾಡ್ಕೋತ ಬಂದಿದ್ದೀವಿ? ಗಣಪತಿ ಮಾಡಕತ್ತೀವಿ 48 ವರ್ಷ. ಏನ್ ಅನ್ಸುತ್ತೆ ಸರ್, ಯಾವಾಗಿಂದ ಚಾಲು ಮಾಡ್ತೀರಿ, ಎಷ್ಟು ಗಣಪತಿ ಮಾಡ್ತೀರಿ? ಯಾವ್ಯಾವ ಗಣಪತಿ ಅಂದ್ರೆ? ಓಕೆ, ಈ ಬಾರಿ ಯಾವ್ಯಾವ ಗಣಪತಿಯನ್ನು ಮಾಡ್ರಿ ಅಂದ್ರೆ ಯಾವ್ಯಾವ ರೂಪಕ ಒಳಗೆ ಮಾಡ್ರಿ ಅಂತ? ಲಾಲ್ಬಾಗ್ ಮತ್ತು ಶಿರಡಿ ಸಾಯಿಬಾಬಾ, ಪರಮೇಶ್ವರದ್ದು, ವಿಠೋಬಂದು, ನಾನಾ ಬೆಂಗಳೂರು ರೂಪದಾಗ ಮಾಡಿವಿ. ಓಕೆ, ಈ ಸಲ ಹೆಂಗಿದೆ ಸರ್ ಬೇಡಿಕೆ? ಹೆಂಗಿದೆ ಪಿ ಓ ಪಿ? ನಮ್ದು ಮನೆಯಿಂದ ಬೇಡಿಕೆ ಹೆಂಗೆ ಐತೆ? ಯಾವುದೇ ರೀತಿ ಪಿ ಓ ಪಿ ನಮಗೇನು ಮಣ್ಣಿನಿಂದ ಮಾಡ್ತೀರಿ? ಮಣ್ಣಿನಿಂದ. ಇಷ್ಟು ಗಣಪತಿ ಮಾಡ್ತಿರಲ್ಲ, ಯಾವ ತಿಂಗಳಿಂದ ಚಾಲು ಮಾಡ್ತೀರಿ, ಎಷ್ಟು ತಿಂಗಳೈತೆ? 3 ತಿಂಗಳು ಮುಂಚೆ ಚಾಲು ಮಾಡಿದ್ವಿ. ಹಾಂ, ಈ ಬಾರಿ ಎಷ್ಟು ದೊಡ್ಡ ಗಣಪತಿ ಅವ್ರಿ? ದೊಡ್ಡ ಒಂದು 18 ರಿಂದ 19 ಗಣಪತಿ ಅದ ದೊಡ್ಡ. ಓಕೆ, ಖುಷಿ ಅನ್ಸುತ್ತಲ್ಲ ರೀ? ಹಾಂ, ಈ ಸಲ ಪಿ ಓ ಪಿನೂ ಸ್ವಲ್ಪ ಬಂದ್ ಮಾಡ್ಯಾರಲ್ಲ. ಹಾಂ, ಅನುಕೂಲ. ಯಾರು ಹೇಳ್ರಿ?
ಶಾಸಕರ ಮನೆ ಕಾಣಿಸ್ತಾರೆ ಇಲ್ಲಿ ಹಿಂದೆ ನೋಡೋದು.